BMW ಓಡ್ಸಕ್ಕೆ ಅವ್ರಿಗೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್? ಓಕೆ ಓಕೆ, ನಮ್ ಸ್ಕೋಡ ರಾಪಿಡ್ ಕೊಟ್ಟಿಲ್ಲ ಅಂತೇಳಿ BMW ಇಸ್ಕೊಂಡು ಹೋಗ್ತಾ ಇದೀವಿ. ಅಪ್ಪ ನಿನ್ ಲೈಫ್ ಫಸ್ಟ್ BMWನ? ಫಸ್ಟ್ BMW. ನಾಳೆಯಿಂದ ನಮ್ಮ ಅಪ್ಪನ ಡ್ರೈವಿಂಗ್ ಕ್ಲಾಸ ಶುರು. ಇಸ್ ಫಾರ್ಮ್ ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನನ್ನ ಜಿಮ್ ಮುಗಿಸಿ. ಸೊ ಜಿಮ್ ಮುಗಿಸಿ ಈಗ ಮನೆಗೆ ಹೋಗಬೇಕು. ಬೆಳಗ್ಗೆ ಆಯಿತು, ಆಟೋ ಬುಕ್ ಮಾಡಕ್ಕೆ ಟ್ರೈ ಮಾಡಿದೆ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಅಮ್ಮ ಹತ್ರ ಕಿತ್ತಾಡ್ಕೊಂಡು ಕೀ ಇಸ್ಕೊಂಬಂದಿದ್ದೆ ಗಾಡಿದು. ನಮ್ಮ ಎಲ್ಲ ಹೋಗ್ಬೇಕಂತೆ, ಬೇಗ ಬಾ ಅಂತಿದ್ರು. ಸೊ ಲೆಟ್ಸ್ ಗೋ ಗೈಸ್. ಅಮ್ಮಗೆ ಅರ್ಧ ಗಂಟೆ ನನ್ನವ್ರು ಬರಲ್ಲ ಅಂದೆ, ಅದಕ್ಕೆ ಫುಲ್ಲು ಗಾಬರಿ ಆಗ್ಬಿಟ್ಟವ್ರೆ, ಹೆಂಗಪ್ಪ ಹೋಗೋದು ನಾನೀಗ ಅಂತ. ಎಲ್ಲ ಮೀಟಿಂಗ್ ಇದೆಯಂತೆ ನಮ್ಮ ಅಮ್ಮಗೀಗ, ಅಲ್ಲಿಗೆ ಹೋಗ್ಬೇಕಂತೆ. ಗೈಸ್, ಸೊ ಮನೆಗೆ ಬಂದು ಸ್ಮೂತಿ ಮಾಡ್ಕೊಂಡು ಕುಡ್ಕೊಂಡೆ. ಆ್ಯಂಡ್ ನಮ್ಮ ಅಪ್ಪ ಡ್ರೈವಿಂಗ್ ಕ್ಲಾಸ್ ಸೇರಬೇಕು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ರು. ಸೊ ನಾನು ಡ್ರೈವಿಂಗ್ ಕ್ಲಾಸ್ ಇದೆ, ಅಲ್ಲಿ ಕೇಳ್ಕೊಂಬರಕ್ಕೆ ನಮ್ಮ ಅಪ್ಪ ಹೋಗಿದ್ದಾರೆ. ಅವ್ರು ಫೋನ್ ಮಾಡಿಕೊಟ್ರು, ಅವ್ರು ಏನೋ ಹೇಳ್ತಾ ಇದ್ರು 30 hours 20 hours ಅಂತೆಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ನಾನೇ ಬರ್ತೀನಿ ರೀ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ನಮ್ಮ ಅಪ್ಪನ ಡ್ರೈವಿಂಗ್ ಕ್ಲಾಸಿಗೆ ಸೇರಿಸ್ಬಿಟ್ಟು ವಾಪಸ್ ಬರಬೇಕು. ಬನ್ನಿ ಹೋಗೋಣ. ವಯಸ್ಸು ಇಲ್ಲೇ ಇದೆ ಅಂದ್ಕೊಂಡು ನಡ್ಕೊಂಡು 1 kilometer ಹತ್ತತ್ರ ನಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಇಲ್ಲವರೆ, ಬನ್ನಿ ಹೋಗಿ ಮಾತಾಡೋಣ. ಅಲ್ಲವ್ರು ನೋಡಿ, ನಮ್ಮ ಅಪ್ಪ ಅಲ್ಲಿ ಚಿಕ್ಕದಾಗಿ ಕಾಣ್ತಿರ್ತಾರಲ್ಲಿ. ವಯಸ್ಸು ಫೈನಲಿ ಕ್ಲಾಸ್ ರೀಚ್ ಆಗಿ ಈಗ ಟಾಕಿಂಗ್ ನೋಡಿ. ನಮ್ಮ ಅಪ್ಪ ಏನು ಮಾಡಿ ಡ್ರೈವಿಂಗ್ ಕಲಿತಾರೆ. ಥ್ಯಾಂಕ್ ಯು. ಸೊ ನಮ್ಮ ಅಪ್ಪ ಈಗ ಸೇರ್ಕೊಂಡಿರೋ ಕ್ಲಾಸಸ್ಸಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಮ್ಮ ಅಪ್ಪನ ಮೇಲೆ ಕಣ್ಣಿಟ್ಟಿರ್ತಾರೆ. ಫೈನಲಿ ಎಲ್ಲ ಆಗಿದೆ, ಬುಕ್ಕಿಂಗ್ ಪೇಮೆಂಟ್ ಗೀಮೆಂಟ್ ಎಲ್ಲ. ನಾಳೆಯಿಂದ ನಮ್ಮ ಅಪ್ಪನ ಡ್ರೈವಿಂಗ್ ಕ್ಲಾಸಸ್ ಶುರು. ಏನಪ್ಪ ಎಕ್ಸೈಟೆಡಾ? ಸೂಪರ್ ಎಕ್ಸೈಟೆಡ್. ಈಗ ನಮ್ಮ ಅಪ್ಪ ಕನ್ಫ್ಯೂಸ್ ಆಗಿರೋದು ಬೆಳಗ್ಗೆ ತೊಗೋಬೇಕಾ ಕ್ಲಾಸು ಈವ್ನಿಂಗ್ ತೊಗೋಬೇಕಾ ಅಂತ. ಅದಕ್ಕೆ ನಾಳೆ ಒಂದು ಕ್ಲಾಸು ಆಫ್ಟರ್ನೂನ್ ಇರುತ್ತೆ, ಅವ್ರು ಸೆಲೆಕ್ಟ್ ಮಾಡಿ ಅವ್ರಿಗೇನು ಅನಿಸುತ್ತೆ ಅದಾದಮೇಲೆ ಒಂದು ಡೇಟ್ ಸೆಲೆಕ್ಟ್ ಮಾಡಿಕೊಂಡು ಒಂದು ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸಸ್ ತೊಗೊಳೋದು. ಗೈಸ್, ಸೊ ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ಆ್ಯಂಡ್ ಒಬ್ಬ ಅನಿಷ್ಟ ಮುಂಡೆ ಅದು ಮನೆಗೆ ಬಂದಿದೆ. ಸೊ ಅವನೊಂದು ಬರ್ಡೇ ಗಿಫ್ಟ್ ಇತ್ತಲ್ಲ, ಅದನ್ನು ಕೊಟ್ಬಿಡೋಣ ಅನ್ಬಾಕ್ಸ್ ಮಾಡಿಸ್ಬಿಟ್ಟು. ಮತ್ತೆ ಈಗ ಒಂದು ರೂಲ್ ಇದೆ, ಇದು ನೀನು ಓಪನ್ ಮಾಡಬೇಕಂದ್ರೆ ರೂಲ್ ಏನು ಗೊತ್ತು? ಆಫ್ ಮಾಡೋದು. ರೂಲ್ ಏನಂದರೆ ಇದು ನಿನ್ನ ಗಿಫ್ಟು, ನಿನ್ನ ಬರ್ಡೇ ಗಿಫ್ಟು, ಬಟ್ ಇದು ನಮ್ಮ ಮನೇಲಿರುತ್ತೆ. ನಿನ್ಗೆ ಯಾವಾಗ ಯಾವಾಗ ಓಡಿಸ್ಬೇಕು ಅನ್ಸುತ್ತೆ ಬಂದು ಓಡಿಸ್ಬೋದು, ಸರಿನಾ? ಹಾಂ, ಶಪಥ ಮಾಡು. ಸರಿ, ಒಂದೇ ಬಾಂಡಲ್ಲಿ 2 ಅಕ್ಕಿ ಹೊಡಿಯೋದು. ಇಲ್ಲ ಕಣೋ, ಇದು ಅದೇ ಗಿಫ್ಟೇನೋ. ಇದು ಅದಲ್ಲ ಬಿಡು, ಇದು ಅದಲ್ಲ ಕಣೋ, ಇದು ಅದಲ್ಲ ಕಣೋ, ಅದಲ್ಲ ಕಣೋ. ಅಯ್ಯಯ್ಯೋ ಗೈಸ್, ಇದು ನಂದು ವೇವಿಂಗ್, ಇದ್ರದ್ದು ಫುಡ್ ವೇವಿಂಗ್ದು. ಇರು, ನಿಂದು ಇರ್ಬೇಕು, ಹುಡುಕ್ತೀನಿ. ಹೆಂಗ್ ನೋಡಿ, ಹೆಂಗ್ ಜೋಡಿಸಿಟ್ಟಿದ್ದೀನಿ, ಒಂದು ತೆಗ್ದಿಲ್ಲ ಇನ್ನು. ಅವನದು ನಿತೀಶ್ ತಂದು ಗಿಫ್ಟ್ ಇತ್ತು, ಇದೇ ಇರಬೇಕು ನೋಡೋಣ. ಯಾವ್ದು ಅಂತಾನೆ ಗೊತ್ತಾಗಲ್ಲ. ತೊಳಲಿ ಅನಿಷ್ಟು ಪಕ್ಕ ಇದೇ ಇರುತ್ತೆ, ಅಷ್ಟು ದೊಡ್ಡದೈತೆ ಅಂದ್ರಲ್ವಾ. ಸರಿ ನೋಡೋಣ. ಇದು ನಾನು ಫುಡ್ ವೇವ್ ಮಾಡೋಕ್ಕೆ ತರಿಸಿರೋದು. ಸೊ ಇವನ್ ಕೆಲ ಓಪನ್ ಮಾಡಿಸ್ಬಿಟ್ಟೆ. ಓ ನೋಡಪ್ಪ ಖುಷಿ, ಹುಟ್ಟದಾಗಿಂದ ಕನ್ಸ್ಕೊಂಡಿದ್ದ, ಹುಟ್ಟದಾಗಿಂದ ಬಂದಿದ್ದ ಕನ್ಸ್ನ ನಾನು ಪೂರ್ತಿ ಮಾಡ್ಕೊಟ್ಟಿದ್ದೀನಿ ನನ್ನ ಫ್ರೆಂಡ್ಗೆ. ತಗಿ ನೋಡಿ ಅಂಕಲ್, ನಾಶ ಮಾಡಿದ್ರೆ ಅಂಕಲ್. ಯಾವ್ದು ಗೊತ್ತಾ ಮಚ್ಚ, ಇದು 6,000 rupees ಗಿಫ್ಟ್. ಇದು MRP ನೋಡ್ಬೇಕಣ್ಣ. ಇಷ್ಟು ಬೇಕು ತೆಗಿಯೋ, ಆಫ್ ಮಾಡಿ ಅದು ಇದು ಬರುತ್ತೆ ವಾಯ್ಸ್. ಮೈ ಗಾಡ್, ಜಾಯ್ಸ್ಟಿಕ್ ಅಲ್ವಾ, ಸಕಲಾಗೈತೆ. ನಿಮ್ಗೆ ಜಾಸ್ಟಿಕ್ ಅಂದಲ್ಲಪ್ಪ, ಅದಕ್ಕೆ ಜಾಸ್ತಿ ಆರ್ಡರ್ ಮಾಡಿದ್ದೆ. ಮಚಾಲೆ ನೋಡಿ, ಹಿಂಗಿದೆ, ಸಕಲಾಗೈತೆ. ಚೆನ್ನಾಗಿದ್ಯಾ ನೋಡಿ, ಲಾಕ್ ಎಲ್ಲ ಮಾಡಿಟ್ಟವ್ರೆ ರಿಮೋಟ್ನ. ಕಣ್ಣು ಕಾರ್ ಎತ್ತು, ನೀನೇ ಕಾರ್ನು ಲಾಕ್ ಮಾಡಿದಾರಾ? ಓ ನೈಸ್, ಕ್ವಾಲಿಟಿ ನೋಡ್ತಿದ್ಯಾ ಪ್ರಾಡಕ್ಟ್ದು? ಸಕ್ಕಲಾಗೈತೆ. ಹೆಂಗಿದೆ, ಭಾರ ಇದೆಯಾ? ಮನೆಗೆ ಬರಲ್ಲ ಇನ್ನು, ಇದ್ರಲ್ಲೇ ಎಲ್ಲ. ನಮ್ಮ ಮನೇಲಿ ಇರುತ್ತೋ, ನೀನು ನಮ್ಮ ಮನೆಗೆ ಬರಬೇಕು ಅಣ್ಣ. ಇದು ನಿಮ್ಮ ಮನೆಗೆ ನೀನಲ್ಲಿ ಎತ್ಕೊಂಡು ಹೋಗ್ತೀಯಾ? ಒಂದು 2 ಶೆಲ್ಲಿದ್ರೆ ಕೊಡಿ ಅಂಕಲ್, ಚೆಕ್ ಮಾಡೋಣ. ವಾವ್, ಸಕ್ಕದಾಗಿದೆ ಮಚ್ಚ. ಗೈಸ್ ಥ್ಯಾಂಕ್ ಯು ಮಚ್ಚ. ಕಾರು
ರಿಮೋಟ್ ಕಂಟ್ರೋಲ್ ಕಾರು ಮತ್ತು ಗನ್ನು ನನ್ನ ಡ್ರೀಮ್ ಅದು ತೊಗೋಬೇಕು ತೊಗೋಬೇಕು ಅನ್ನೋ ಚಿಕ್ಕ ವಯಸ್ಸಿಂದ. ನಾನು ಅಪ್ಪ ನಂದೊಂದು ಬರ್ಡೇ ಇತ್ತು, ನಮ್ಮ ಅಪ್ಪ ಸರಿ ಎಲ್ಲೋ ಕರ್ಕೊಂಡೋಗಿದ್ರು ಬಟ್ಟೆ ತೊಗೊಳಕ್ಕೆ, ಅಲ್ಲಿ ರಿಮೋಟ್ ಕಂಟ್ರೋಲ್ ಕಾರ್ ನೋಡ್ಬಿಟ್ಟು ತೊಗೋಬೇಕು ಅಂತ ತುಂಬ ಹತ್ತಿ ತೊಗೊ ನಮ್ಮ ಅಪ್ಪ ಕೊಡ್ತಿದ್ರು. ಆಯ್ತಾ, ಹಿಂಗೆ ಒಂದು ಟಿ ವಿ ಟೇಬಲ್ ಮೇಲೆ ಹಿಂಗೆ ಇಟ್ಟಿದ್ವಿ ಆನ್ ಮಾಡಿ. ಯಾರೇನು ಯಾರು ಏನು ಮಾಡಿದ್ರು ಹಿಂಗೆ ರಿಮೋಟ್ನ ಹಿಂಗೆ ಅಂದರು, ಟಿ ವಿ ಟೇಬಲಿಂದ ಧಬ್ ಅಂತ ಬಿದ್ದು ತಂದಿದ್ದ ದಿನಾನೇ ಹೊಡೆದೋಯ್ತು, ಟೈರ್ ಆಚೆ ಬಂದ್ಬಿಟ್ಟಿತ್ತು, ವೇಸ್ಟ್. ಅದು ಬಿಟ್ಟರೆ ಇವತ್ತೇ ನನ್ನ ಕನಸನ್ನ ಪೂರ್ತಿ ಮಾಡ್ಕೋತಾ ಇರೋದು. ಸ್ಕ್ರೂ ಎಲ್ಲ ಮಾಡಿಟ್ಟಿದ್ದಾರೆ, ಆನ್ ಮಾಡಿದ್ದೀನಿ ಫಸ್ಟ್, ಅವನೇ ಓಡಿಸ್ಲಿ. ಓ ಹಿಂಗೆ ಮಜಾ ಇದೆಯಾ? ಏ ಸಾರಿ, ಇದಕ್ಕೆ ಸ್ವಲ್ಪ ಇಗ್ನೋರ್ ಮಾಡಿ ಡೋರ್ ತೆಗ್ದಿಟ್ಬಿಟ್ಟಿದ್ದೀನಿ. ಇರು ಇರು ಇರು, ಈ ಬಾಕ್ಸ್ ಒಳಗೆ ಹಾಕು, ಬಾಕ್ಸ್ ಒಳಗೆ ಓಡಿಸು. ಹಾಂ, ಒಂದೇ ಚಾನ್ಸು. ಹಾಂ, ನಾ ಓಡಿಸ್ತೀನಿ ಈಗ, ಇಟ್ಕೋ. ಬರೀ ಜಾಸ್ತಿ ಲೈಟು ಬರ್ತೈತೆ ಮತ್ತೆ ಟಾಸ್ಟಿಕ್ ಮೇಲೆ. ಖುಷಿ ಆಯ್ತಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಂಗೆ ಓಡಿಸ್ಕೊಂಡೆ ಮನೆಗೆ ಹೋಗ್ಬಿಡ್ತಾನೆ ಅಲ್ಲಿಂದಾನೆ ಅವನು, ಎಮ್ ಎಸ್ ಪಡೆಯವ್ರಿಗೂ ಹಿಂಗೆ ಓಡಿಸ್ಕೊಂಡು. ಏನು ಲೈಟು ನೋಡು ಅಲ್ಲಿ? ಓ, ಹೆಡ್ ಲೈಟು ಇಳಿರು ಯೂಸ್ ನೋಡಿ, ಹೆಡ್ ಲೈಟ್ ಆನ್ ಆಗುತ್ತೆ. ಬಟನ್ ಪ್ರೆಸ್ ಮಾಡ್ರಿ, ಪ್ರೆಸ್ ಮಾಡು. ಯಾವ ಬಟನ್ನು? ಓಹೋ ಹೋ ಹೋ, ಎರಡು ಪ್ರೆಸ್ ಮಾಡಬೇಕು. ಒಂದು ಮಾತ್ರ, ಒಂದು ಮಾಡ್ರೆ ಹೆಡ್ ಲೈಟು, ಮತ್ತು ಕೆಳಗೂ ಲೈಟ್ ಬರ್ತೈತೆ ಯಾವುದು. ವಾವ್, ಓಡಿಸಿಗ ಹಂಗೆ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತೀಯ? ಬಾಕ್ಸ್ ಬೇಡವಾ? ಒಂದು ಶಪಥ ಮಾಡಿದ್ದ, ಶಪಥನೇ ಮರ್ತು ಹೋಗ್ಬಿಟ್ಟ. ಓಡಿಸು ಅಂದ್ರೆ ಓಡ್ಸಕ್ಕೊಡು ಅಂತ ಅರ್ಥ. ಬಟ್ಟೆ ಐರನ್ ಮಾಡಕ್ ಹೋಗಿ ಬೆಡ್ಶೀಟ್ ಸುಟ್ಟಾಕ್ಬಿಟ್ಟಿದ್ದೀನಿ ನಾವು. ಶರ್ಟ್ ಅನ್ಕೊಂಡ ನಾನು, ಬಿಸಿ ಇದೆಯಾ ನೋಡೋಣ ಅಂತ ಹಿಂಗೆ ಗುಜ್ಜಕ್ಕೆ ಹಿಂಗೆ ಇಟ್ಟೆ, ನೋಡ್ರಿ ಅದೇ ಸುಟ್ಟೋಗ್ಬಿಟ್ಟಿದೆ. ಇದನ್ನು ಸರಿ ಮಾಡಬೇಕು. ಗೈಸ್, ಫೈನಲಿ ನಾನು ಮನೆಗೆ ಬಂದು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಈಗ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ನಮ್ಮ ಸ್ಕೋಡಿ ಬಾಡಿ ಹತ್ರ. ಲೆಟ್ಸ್ ಗೋ ಗೈಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ ನೋಡಿ. ಹೆಂಗೆ ಸ್ಪ್ರೇ ಸ್ಪ್ರೇ ಹೊಡೆದು ನಡೀತೈತಿ ಬಿಸಿಲಿಗೆ, ಅಲ್ಲಿಗೆ ಹೋಗಿ 2 ನಿಮಿಷ ನಿಂತ್ಕೊಂಬಿಡ್ಬೇಕು ಅನಿಸ್ತಾ ಇದೆ. ಸೊ ಫಸ್ಟು ನನಗೆ ಒಂಚೂರು ಅಬ್ಡಮನ್ ಪೇನ್ ಶುರು ಆಗಿದೆ, ಅದಕ್ಕೆ ಅಲ್ಲಿ ಮೆಡಿಕಲ್ ಸ್ಟೋರ್ ಇದೆ, ಟ್ಯಾಬ್ಲೆಟ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸಕ್ಕತ್ ಬಿಸಿಲಿದೆ, ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ ಗೈಸ್. ಸೊ ಇಲ್ಲಿ ರೀಚ್ ಆಗಿದ್ದೀವಿ, ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೋರಿಸಿದ್ದೀನಿ ಏನು ಬೇಕು ಅಂತ. ಕೊಡ್ತಾ ಇರಪ್ಪು, ಮತ್ತು ಟ್ಯಾಬ್ಲೆಟ್ ತೊಗೋಬೇಕು. ಹಾಂ, ಎರಡು, ಒಂದು ಟ್ಯಾಬ್ಲೆಟ್ ಒಂದು ಕೊಡಿ ಸಾಕು ಗೈಸ್. ಫೈನಲಿ ಟ್ಯಾಬ್ಲೆಟು ನೀರೆಲ್ಲ ತೊಗೊಂಡು ನಿಂತ್ಕೊಂಡು ಬಂದಿದ್ದೀನಿ ನಮ್ಮ ಕಾರ್ ಲೊಕೇಶನ್ಗೆ. ಬನ್ನಿ, ನಮ್ಮ ಕಾರ್ದು ಏನು ಕತೆ ಕೇಳ್ಕೊಂಡು ಹೋಗೋಣ ಗೈಸ್. ಕಾರ್ ಶೋರೂಮಿಗೆ ಬಂದ್ವಿ, ನಮ್ಮ ಕಾರ್ ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಯಾವ್ದಾದ್ರು ಬೇರೆ ಕಾರ್ ಎತ್ಕೊಂಡು ಹೋಗೋಣ ಅಂತಿದ್ದೀವಿ ಇವತ್ತು. ಅದು ಬಿಟ್ಟರೆ ಈಗ ಲಂಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಭಾವನೂ ಬಂದಿದ್ದಾರೆ ನೋಡಿ ಗೌಡ್ರು. ಗೌಡ್ರೆ ಹಾಯ್ ಹೇಳಿ. ಹಾಯ್. ಸೊ ಇಲ್ಲೆಲ್ಲಾದ್ರೂ ಹೋಗಿ ಲಂಚ್ ಮಾಡಿಕೊಂಡು ಬೇಡ ಬೇಡ ಹೇಳಕ್ ಹೋಗ್ಬಿಡಿ. ಹೊಸ ಗಾಡಿ ಇದ್ದಂಗೆ ಇದೆಯಲ್ಲ ಗುರು, ಇದು ನಯ ಗಾಡಿ ಸಮೀರ್ ಭಾಯಿ ಗೈಸ್. ಫೈನಲಿ ಹೋಟೆಲ್ ರೀಚ್ ಆಗಿದ್ದೀವಿ. ಇವರು ಸಮೀರ್ ಭಾಯಿ ಅಂತ, ಸೇಮ್ ಸಮೀರ್ ಸಮೀರ್ ನಾವು ಇವರು ಸ್ಯಾಮ್ ಸ್ಯಾಮ್ ಸಾಮ್ ಸಾಮ್ ಅಂತವ್ರೆ. ಸೊ ಈಗ ಬಿರಿಯಾನಿ ಆರ್ಡರ್ ಮಾಡ್ತಾ ಇದ್ದೀವಿ ನನಗೆ ಇವ್ರಿಗೆ, ನಾವಿಬ್ರು ನಾನ್ ವೆಜ್ಜು, ಅವರಿಬ್ರು ವೆಜ್ ಇವತ್ತು ಗೈಸ್. ಬಿರಿಯಾನಿ ಬಂತು, ಇಲ್ಲಿಂದ ಹೊರಟಿ ಊಟ ಮಾಡಿಕೊಂಡು ವಾಪಸ್ ಬಂದು ಸೆಲೇರಿಯೋಲಿ ಹೋಗಿದ್ದೀವಿ ನಾವು. ಸೆಲೇರಿಯೋ ಪುಟಾಣಿ ಗಾಡಿ ಚೆನ್ನಾಗಿದೆ, ನಮ್ಮ ಭಾವ ನೋಡ್ರು ಬಾಯ್ ಕೊಡ್ರೆ ಬಾಯ್. ಸೊ ಈಗ ನಾವು ಒಂದು ಕಾರ್ ಎತ್ಕೊಂಡು ಇಲ್ಲಿಂದ ಹೋಗಬೇಕು, ಬಿಕಾಸ್ ಒಂದು ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ, ಲೇಟ್ ಆಗಿಬಿಟ್ಟಿದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಫೈನಲಿ ನಾವು ಹೊರಟಿವಿ, ನಮ್ಮ ಸ್ಕೋಡ ರ್ಯಾಪಿಡ್ ಕೊಟ್ಟಿಲ್ಲ ಅಂತೇಳಿ ಬಿ ಎಮ್ ಡಬ್ಲ್ಯೂ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸೀ ಹೆಂಗಿರುತ್ತೆ ನಮ್ಮ ಬಿ ಎಮ್ ಡಬ್ಲ್ಯೂ ಜರ್ನಿ ಅಂತ. ಯಾರು ಎಲ್ಬೋ ನನ್ನ ಮಗ ಕೊಟ್ಟಂಗೆ ಕೊಟ್ಟವನೇ, ಪೈಪ್ ಅಲ್ಲಿ ಹಾಕೊಂಡು ಓಡಿಸ್ತಾನ, ಆಫ್ ಮಾಡು. ಆಯ್ತಲ್ಲ ಬರುತ್ತೆ ನೋಡಿ ಇವಾಗ. ಅಯ್ಯೋ, ದೋಸ ಹೋದ್ವಾ? ಆಫ್ ಆಯ್ತಾ? ಬರುತ್ತೆ. ಗೈಸ್, ಫ್ಯೂಲ್ ಹಾಕ್ಸ್ತದೆ ಇವಾಗ. ಪೆಟ್ರೋಲ್ ಪೆಟ್ರೋಲ್ ಅಣ್ಣ, ಪೆಟ್ರೋಲ್ ತಾನೇ, ಪೆಟ್ರೋಲ್ ತಾನೇ. ಹೌದಾ? ಹಾಯ್ ಹಾಯ್, ತಡಿಯ ತಡಿಯ.
ಗೈಸ್, ಈಗ ನಾನು ಓಡಿಸ್ತಾ ಇದ್ದೀನಿ ಕಾರ್ನ. ನಾನು ವ್ಲಾಗ್ ಎಡಿಟ್ ಮಾಡ್ತಿದ್ದೆ. ಒಂದು ವ್ಲಾಗ್ದು ಫೈಲ್ ಸಾಹಿಲ್ ಫೋನಲ್ಲೇ ಇದೆ. ಸೊ ಅದನ್ನು ತೀಸ್ಕೋಬೇಕು. ಈಗ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಇನ್ಸ್ಟಾಗ್ರಾಮ್ ಹತ್ರ ಹೋಗಿ ಅಲ್ಲೋಗಿ ಇಸ್ಕೋಬೇಕು. ಮೇ ಬಿ ನನ್ನ ಲೈಫ್ದು ಫಸ್ಟ್ ಬಿ ಎಮ್ ಡಬ್ಲ್ಯೂ ಓಡಿಸ್ತಿರೋದು ನಾನು. ನೋಡೋಣ ಹೆಂಗಿರುತ್ತೆ ಅಂತ. ಹಾಸ್ಪಿಟಲ್ ರೀಚ್ ಆಗಿದ್ದೀನಿ. ಸಕ್ಕ ಟ್ರಾಫಿಕ್ಕು, ನನಗಂತೂ ಬೈತಾರೆ ಈಗ ಪಕ್ಕ ಡಾಕ್ಟ್ರು. ಎಲ್ಲ ಸರಿ ಹಿಂಗೆ ಆಗುತ್ತೆ, ಲೇಟ್ ಲೇಟ್ ಲೇಟ್. ಬನ್ನಿ ಹೋಗೋಣ. ಗೈಸ್, ಫೈನಲಿ ಟ್ರೀಟ್ಮೆಂಟ್ ಆಯಿತು. ಏನೇನೋ ಗಮ್ಮು ಗಿಮ್ಮು ವ್ಯಾಕ್ಸ್ ಎಲ್ಲ ಹಾಕಿ ಬಾಯ್ದು ಶೇಪು ಹಲ್ದು ಶೇಪ್ ಎಲ್ಲ ತೊಗೊಂಡು ಕಳಿಸಿದ್ರು. ಫಸ್ಟ್ ಟೈಮ್ ಅದನ್ನು ಮಾಡಿದ್ದು. ಸೊ ಈಗ ಒಂಚೂರು ಕಾಂಪ್ಲಿಕೇಟೆಡ್ ಇದೆ ನನ್ನ ಸೀನ್ಸ್ ಹಲ್ದು. ಸೊ ಅದಕ್ಕೆ ಇಷ್ಟು ಟೈಮ್ ತೊಗೊಳ್ತಾ ಇದ್ದೇನೆ. ತುಂಬ ಎಕ್ಸ್ಪೆನ್ಸಿವ್ ಆಗ್ತಿದೆ ನನಗಂತೂ, ಹೋದಾಗೆಲ್ಲ ಖರ್ಚು. ಸೊ ಮಾಡಿಸ್ಲೇಬೇಕು, ಹೆಲ್ತ್ ಎಂಡ್ ಆಫ್ ದಿ ಡೇ. ಏನೂ ಮಾಡೋಕ್ಕಾಗಲ್ಲ. ಈಗ ಇಗ್ನೋರ್ ಮಾಡಿದ್ರೆ ನಾನು ಇನ್ನೊಂದು 5 ವರ್ಷ ಏನಾಗುತ್ತೆ ಅಂದರೆ ನನ್ನ ಚಿನ್ನೆಲ್ಲ ಹಿಂಗೆ ಫೇಸೆಲ್ಲ ಒಳಗೋಗ್ಬಿಡುತ್ತೆ, ಮತ್ತು ನನ್ನ ಹತ್ರ ತಿನ್ನೋಕ್ಕೆ ಅಲ್ಲಿರಲ್ಲ, ಆ ಥರ ಸಿಚುವೇಷನ್ ಆಗೋಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಇಗ್ನೋರ್ ಇಟ್. ಆ್ಯಂಡ್ ಆ ಥರ ಆಗಬೇಕು, ಆ ಥರ ಪರಿಸ್ಥಿತಿ ಮಾಡ್ಕೋಬೇಕು ಅನ್ನೋ ನನಗಿಲ್ಲ. ಸೊ ಈಗ ಮನೆಗೆ ಹೋಗಿ ನಾನು ಟುಮ್ ಸಿಸಿ ಹತ್ರ ನಮ್ಮ ಪ್ಯಾರತ್ ಕೊಂಡು ಹೋಗಿ ತೋರಿಸೋಣ ಹೆಂಗಿದೆ ಅಂತ. ಏನಂತಾರೆ ಬಿ ಎಮ್ ಡಬ್ಲ್ಯೂ ನೋಡಿ, ನಮ್ಮ ಕಾರಲ್ಲ, ಅವ್ರದಾಗ ಬೇರೆಯವ್ರ ಕಾರು, ಬಟ್ ಬಿ ಎಮ್ ಡಬ್ಲ್ಯೂ ಓಡಿಸೋಕ್ಕೆ ಅವ್ರಿಗೆ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಣ. ಮತ್ತೆ ಹೆಂಗಿತ್ತು ಫಸ್ಟ್ ಟೈಮ್ ಓಡಿಸಿದ್ದು ಅಲ್ವಾ? ಒಂಥರ ಅಫಿಷಿಯಲ್ ಏನೋ ಒಂಥರ ಜನ ಎಲ್ಲ ನೋಡ್ತಾ ಇದ್ರು, ಒಂಥರ ಖುಷಿ, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಗೈಸು, ಮನೆಗೆ ಹೋಗ್ಬಿಟ್ಟು ಬಂದೆ. ನಾವು ಅಪ್ಪನ ಕರ್ಕೊಂಡು ಈಗ ಹೋಗ್ತಿರೋದು ನಾವು ನಮ್ಮ ಸ್ಯಾಂಪ ಮಾಡೋಕ್ಕೆ. ಸೊ ನಮ್ಮ ಅಪ್ಪನೂ ಬಂದರು. ನಮ್ಮ ಅಪ್ಪ ಗೆಸ್ ಮಾಡೋಕ್ಕೆ ಹೇಳಿದೆ ಯಾವ ಗಾಡಿಗೆ ಬಂದಿದ್ದೀವಿ ಅಂತ. ಎಕ್ಸ್ಯುವಿ ಅಂದರು, ಬಿ ಎಮ್ ಡಬ್ಲ್ಯೂ. ಬನ್ನಿ ಈಗ ನಾವು ಅಪ್ಪಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಹೆಂಗಿರುತ್ತೆ ಬಿ ಎಮ್ ಡಬ್ಲ್ಯೂ ಅಂತ. ಅಲ್ಲಿದೆ ಇದು ಆಟೋಮೆಟಿಕ್ ಗಾಡಿ, ತಲೆನೋವಿಲ್ಲ. ಸೊ ಅಲ್ಲಿಂದ ಬಂದ್ವಿ. ನಮ್ಮ ಅಪ್ಪ ರಿಯಾಕ್ಷನ್ ಏನಿಲ್ಲ, ಹೋಗ್ತಾ ತೋರಿಸ್ತೀನಿ ನಾವು ಅಪ್ಪಂಗೆ ಕೇಳ್ತೀನಿ ರಿಯಾಕ್ಷನ್ನ. ಸೊ ಯಾ, ಈಗ ಹೋಗಿ ನಾವು ನಮ್ಮ ಇನ್ಸ್ಟಾಗ್ರಾಮ್ ಹತ್ರ ಸಾಹಿಲ್ ಸಂಜಯ್ ಕರ್ಕೊಂಬಂದು ಅವ್ರಿಗೊಂದು ರೌಂಡ್ ಕೊಟ್ಟು ರಿಯಾಕ್ಷನ್ ನೋಡೋಣ. BMW. BMW. ಹಾ, ಇಲ್ಲಿ ಅತ್ತೆ ಒಂದು ರೌಂಡ್ ಹೊಡ್ಕೊಂಬರೋಣ. ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಕೇಳೋಣ. ಸೊ ನಮ್ಮ ಹಾನೆಸ್ಟ್ ರಿವ್ಯೂ ಕೂಡ ಕೇಳ್ತೀನಿ ನಾನೀಗ. ಪ್ಲೀಸ್, ಸೊ ಹಾನೆಸ್ಟ್ ರಿವ್ಯೂ ಕೊಡಬೇಕು ಆಯ್ತಾ? ಒಬ್ಬೊಬ್ರೆ ಹೋಗೋಣ, ಬನ್ನಿ ಹೋಗೋಣ ರೌಂಡು. ಸನ್ರೂಫಾ? ನಮ್ಮಕ್ಕೆ ಸನ್ರೂಫ್ ಇಷ್ಟ. ಅಲ್ಲ, ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅದು ಹೇಳ್ಬೇಕು. ಕಾಲು ಉತ್ತಾ ಇಡಕ್ ಜಾಗ ಇದೆ, ಮಸ್ತಾಗಿ ಸೀಟ್ಗಳು ಸ್ವಲ್ಪ ಇದೆ, ಕಂಫರ್ಟಬಲ್ ಆಗಿದೆ ಅಲ್ಲ, ಸ್ವಲ್ಪ ಬ್ರಾಡ್ ಆಗಿದೆ. ಇದು ಆಟೋಮೆಟಿಕ್, ಹಂಗೆ ನಾನು ಕಲಿಬಹುದು. ಏನ್ ನಾನು ತಗೊಂಡಿರೋದಲ್ಲ, ಇದು ಯೂಸ್ ಮಾಡಕ್ ತಂದಿರೋದು ಅಷ್ಟೇ. ಎಲ್ಲ ಪರವಾಗಿಲ್ಲ, ಕಂಫರ್ಟ್ ಹೆಂಗಿದೆ ಅಂತ ಕೇಳ್ತಾರ. ಅದು ಚೆನ್ನಾಗಿದೆ, ಸೂಪರ್ ಆಗಿದೆಯಾ? ರಾಮ ಕುಕ್ಕೊಳಂಗಿದೆ. ಹೌದಾ? ಡಿಫ್ರೆಂಟ್ ಅಂದ್ರೆ ನಮ್ಗೆ ಇದು ಆಟೋಮೆಟಿಕ್ ಒಂದು ನೋಡಿದೆ, ಆಮೇಲೆ ಇದೊಂದು ಡಿಫ್ರೆಂಟ್ ಆಗಿದೆ ನಮ್ಗೆ. ಅಲ್ಲ, ಫೀಲ್ ಕೂತ್ಕೊಳ್ಳಕ್ಕೆ ಚೆನ್ನಾಗಿದೆ, ಸೀಟ್ ರಿಲ್ಯಾಕ್ಸ್ ಆಗಿದೆ. ಹೌದಾ? ಅದೇ ಲಕ್ಸುರಿ ಗಾಡಿ, ಕಂಜೆಸ್ಟೆಡ್ ಇಲ್ಲ ಇದು, ಅದಕ್ಕೆ ಲಕ್ಸುರಿ ಗಾಡಿ ಅನ್ನೋದು. BMW ಲಕ್ಸುರಿ ಗಾಡಿ ಅನ್ನೋದು. ಹೋಗ್ರಿ, ನಿಮ್ ಟಾಟಾ ಆಯ್ತು, ಬಾಯ್ ಬಾಯ್. ಟುಮ್ ಓಡಿಸ್ತಾನೆ ಗೈಸ್. ಈಗ ನಮ್ಮ ಟುಮ್ ಓಡಿಸ್ತಾನೆ, ಅವ್ನಿಗೆ ಹೆಂಗ್ ಇದೆ ಎಕ್ಸ್ಪೀರಿಯನ್ಸ್ ಕೇಳೋಣ. ಫಸ್ಟ್ ಟೈಮ್ ಓಡಿಸ್ತಿರೋ ಬಿ ಎಮ್ ಡಬ್ಲ್ಯೂ ನೀನು ಲೈಫಲ್ಲಿ? ನೀನು ಫಸ್ಟ್ ಟೈಮ್? ನಾನು ಓಡಿಸಿದ್ದೀನಿ. ನಾನು ಓಡಿಸ್ತೀನಿ ಗೈಸ್. ಒಂಥರ ಖುಷಿ ಆಗುತ್ತೆ ಅಂದರೆ ತೊಗೊಂಡಿದ್ದೀನಿ ಅಂತಲ್ಲ, ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಿದ್ದೀನಿ ನನ್ನ ಫ್ಯಾಮಿಲಿಗೆ. ಒಂದು ಲಕ್ಸುರಿ ಕಾರು ಮುಂದೆ ತೊಗೊಳ್ಳೋಣ, ಅದೇನು ದೊಡ್ಡ ವಿಷಯ ಅಲ್ಲ, ತೊಗೊಳ್ಳೋಣ, ಅದು ಆಗುತ್ತೆ. ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಿಸೋದು ಈಸ್ ಆಲ್ಸೋ ಒನ್ ಥಿಂಗ್. ಈ ಕಡೆ ಕಣ, ಒಂದು ಸರಿ ಕೆಳಗೆ ಪ್ರೆಸ್ ಮಾಡೋದು, ಇವನು ಆನ್ ಮಾಡ್ಬಿಟ್ಟು ವೈಪರ್ನ. ಅಷ್ಟೇ ಅಷ್ಟೇ ಅಷ್ಟೇ. ಓ, ಒಂದೇ ಸರಿ ಸಿಕ್ಕದಾಗ ಅಷ್ಟೇ. ಹಾಂ, ಫೀಲೆಲ್ಲ ಹೆಂಗೆ ಅನ್ಸುತ್ತೆ? ಸ್ಕೋಡಾ ರ್ಯಾಪಿಡ್ ಥರನೇ ಅನ್ಸುತ್ತಾ ಕೂತ್ಕೊಳ್ಳೋಕ್ಕೆ? ಹಾಂ, ಸ್ಕೋಡಾ ರ್ಯಾಪಿಡ್ ಥರ. ಅದು ಬಿಟ್ಟರೆ ಎಕ್ಸ್ಪೀರಿಯೆನ್ಸು? ಓಕೆ ಓಕೆ.
ನಮ್ಮ ಸ್ಕೋಡಾ ಸ್ಕೋಡಾನೆ ನಮ್ ನನಗೆ ಸಾಯಿಂಗ್ ಸಂಜೆಗೆಲ್ಲ ನಮ್ಮ ಸ್ಕೋಡಾ ರ್ಯಾಪಿಡ್ ಸಕ್ಕದ್ ಇಷ್ಟ. ಅದೊಂದು ಕಾರಣಕ್ಕೆ ನಾನು ಟ್ರೈ ಮಾಡ್ತಾನೆ ಇದ್ದೆ ರೆಡಿ ಮಾಡ್ಸೋಕೆ ಲೆಫ್ಟ್. ಏಯ್ ಲೆಫ್ಟ್ ಫ್ಯೂಲ್ ಇಲ್ಲ ಕಣೋ. ಹಾ ಏಯ್ ಸಕ್ಕತ್ ಫ್ಯೂಲ್ ಕುಡಿಯುತ್ತೆ ಗಾಡಿ ಬೇರೆ. ನಾನು ಚಿಕ್ಕ ಚಿಕ್ಕ ರೌಂಡ್ ಓಡಿಸಿದ್ರೆ ನೋಡಿ ಎಷ್ಟೊಂದು ದೊಡ್ಡ ರೌಂಡ್ ಹೋಗ್ತಾನು. ಸೊ ರಿವರ್ಸ್ ಹಾಕೋದೇ ಇರೋದು ಪ್ರಾಬ್ಲಮ್. ಅವನು ಆಟೋಮೆಟಿಕ್ ಅಲ್ವಾ, ಆಟೋಮೆಟಿಕ್ ಓಡಿಸೋಕೆ ಹೆಂಗಿದೆ ನಿಂಗೆ ಎಕ್ಸ್ಪೀರಿಯನ್ಸ್? ಓಡಿಸಿ ಅಲ್ಲ ಅಂದ್ರೆ ಹೆಂಗ ಅನ್ಸುತ್ತೆ? ಮ್ಯಾನ್ಯಲ್ ಆಟೋಮೆಟಿಕ್? ಮ್ಯಾನ್ಯಲ್ ನಂಗೂ ಮ್ಯಾನ್ಯಲ್ ಇಷ್ಟ, ನಂಗೂ ಸಕ್ಕದ್ ಇಷ್ಟ ಮ್ಯಾನ್ಯಲ್ ಗಾಡಿನೇ. ಬಟ್ ಈಗ ಹೆಂಗೆ ಅಂದ್ರೆ ಇದು ಓಡಿಸ್ತಾ ಇದೀನಲ್ಲ, ಏನೊಂಥರ ಖಾಲಿ ಖಾಲಿ ಕೈ ಕಾಲಿಗೆ ಏನೋ ಕೆಲಸನೇ ಇಲ್ಲ ಒಂಥರ ಫೀಲ್ ಆಗುತ್ತೆ. ಬಟ್ ಟ್ರಾಫಿಕ್ ಅಲ್ಲಿ ಇದ್ದಾಗ ಒಂಥರ ನೆಮ್ಮದಿ ಅನ್ಸುತ್ತೆ, ಅಬ್ಬಾ ಈ ಗಾಡಿ ತಗೊಂಡು ಒಳ್ಳೆ ಕೆಲಸ ಮಾಡಿದೆ ಅನ್ಸುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಹಾಕಿ, ನಿಮಗೆ ಮ್ಯಾನ್ಯಲ್ ಇಷ್ಟನ ಆಟೋಮೆಟಿಕ್ ಇಷ್ಟನ ಅಂತ. ಓ ಈಗ ನಾನು ಸದ್ಯಕ್ಕೆ ತಗೋಬೇಕು ಅಂತ ಏನಾದರೂ ಇದ್ರೆ ಬಿ ಎಮ್ ಡಬ್ಲ್ಯೂನ ಇಲ್ಲ ಆಡಿನ ಸೆಕೆಂಡ್ಸಲ್ಲಿ, ಸೆಕೆಂಡ್ಸಿಗೆ ನಾವು ಮತ್ತೆ ಕೈ ಹಾಕ್ಬೋದು ಆ್ಯಂಡ್ ತೊಗೋಬೋದು. ನಾನು ಎಕ್ಸ್ ಯು ತೊಗೊಳ್ಬೋದು ಅದನ್ನೇ ತೊಗೋಬೋದು. ಬಟ್ ನನಗೆ ಸೆಕೆಂಡ್ಸ್ಗೆ ಏನೇ ಆದರೂ ಸೆಕೆಂಡ್ಸ್ ತೊಗೋಬಾರ್ದು ಅಂತ ಫಿಕ್ಸ್ ಆಗಿನೇ ಹೊಸ ತೊಗೋತಿರೋದು. ಅದೊಂದು ಕಾರಣದಿಂದ ಇದೆಲ್ಲ ಇಂಥದಕ್ಕೆಲ್ಲ ಕೈ ಹಾಕ್ತಾಯಿಲ್ಲ. ಬಿಕಾಸ್ ಇದೆಲ್ಲ ಸೆಕೆಂಡ್ಸ್ ತೊಗೊಂಡ್ರೆ ಸ್ಕೋಡಾ ರ್ಯಾಪಿಡ್ ತೊಗೊಂಡೆ ಅನುಭವಿಸ್ತಾ ಇದ್ದೀನಿ. ನಿಮಗೂ ಅಷ್ಟೇ, ಏನಾದರೂ ನೀವು ಒಂದು ಹೈ ಏನೋ ಲಕ್ಸುರಿ ಗಾಡಿ ತೊಗೊಳ್ತಿದ್ದೀರಾ ಸೆಕೆಂಡ್ಸಲ್ಲಿ ಅಂದರೆ ಒಂಚೂರು ಯೋಚನೆ ಮಾಡಿ. ಬಿಕಾಸ್ ಇದ್ರದ್ದೆಲ್ಲ ಪಾರ್ಟ್ಸು ಗೀಟ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ನಾನು ಒಂದೋಯ್ತು ಅಂದ್ರೂ ನೀವೊಂದು ಐಫೋನ್ ತೊಗೊಂಬಿಡ್ಬೋದು, ಇಲ್ಲ ಏನೋ ಒಂದು ತೊಗೊಂಬಿಡ್ಬೋದು, ಅಷ್ಟು ದುಡ್ಡು ಹೋಗುತ್ತೆ ಒಂದೊಂದು ಸರಿ ಸರ್ವಿಸ್ಗೆ. ಸೊ ಅದೊಂದು ಕಾರಣದಿಂದ ಒಂಚೂರು ಮೆಚೂರ್ಡ್ ಆಗಿ ಯೋಚನೆ ಮಾಡಿ ಟೇಕ್ ಅ ಡಿಸಿಷನ್. ಸೊ ಅದು ಬಿಟ್ಟರೆ ಈಗ ನೆಕ್ಸ್ಟು ನಮ್ಮ ಸಿ ಸಿ ಕರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಇದೇ ತೊಗೊಂಬಿಡೋಣ ನೋಡಿ. ಬೇಡವಾ ಎಕ್ಸ್ ಯು ವಿನ ಇರಲ, ಹೊಸಾದೇ ಬೇಕಾ? ಹೊಸಾದ ಬೇಡ, ಲಜ್ಜಲಿ ಕಾಲ್ ಬೇಡ. ಬಾಲೋ ಬೇಗ ಬಾಲೋ, ಸಂಜಯ್ ಸಂಜಯ್ ಬೇಗ ಬಾಲೋ, ಓಲ್ಸು ಹೆಂಗಿತ್ತು ಕರೆಕ್ಟ್ ಆಗಿ ಹೇಳು. ಚೆನ್ನಾಗಿತ್ತಾ? ಈಗ ನಮ್ಮ ಸಿ ಸಿ ಓಡಿಸ್ತಾನೆ. ಕೂರಪ್ಪ ನಿನ್ ಲೈಫ್ ಫಸ್ಟ್ ಬಿ ಎಂ ಡಬ್ಲ್ಯೂನಾ? ಹಾ ಫಸ್ಟ್ ಬಿ ಎಂ ಡಬ್ಲ್ಯೂ, ಫಸ್ಟ್ ಬಿ ಎಂ ಡಬ್ಲ್ಯೂ ಒಂದೂ ಎಲ್ರದ್ದು ಫಸ್ಟ್ ಬಿ ಎಂ ಡಬ್ಲ್ಯೂ ಲೈಫ್ ಅಲ್ಲಿ ಆಟೋಮೆಟಿಕ್. ಇನ್ನು ಇವನ್ಗು ಆಟೋಮೆಟಿಕ್ ಇಷ್ಟ ಇಲ್ಲ. ಮ್ಯಾನ್ಯಲ್ ಇದ್ರೇನೆ ಒಂಥರ ಮಜಾ ಅಲ್ಲ, ಚೇಂಜ್ ಮಾಡೋದು, ಗೇರ್ ಚೇಂಜ್ ಮಾಡಿದ್ರೆ ರೈಸ್ ಆಗೋದು ಹೋಗೋದು ಒಂಥರ ಮಜಾ ಇರುತ್ತೆ. ಗೇರ್ ಕೈ ಹಾಕ್ತಿದ್ದೀನಿ ಅಲ್ವಾ? ನಾನು ಅಷ್ಟೇ ಕಣೋ. ಎಷ್ಟು ಈ ಕಡೆ ಕಣೋ, ಈ ಕಡೆ ಹೋಗ್ತೀಯ? ನಾನು ಅಷ್ಟೇ ಬರ್ತಾ ಆಲ್ಮೋಸ್ಟ್ ನಿದ್ದೆ ಬಂದ್ಬಿಡಿತ್ತು ನನಗೆ, ತೋ ಅನ್ಸ್ಬಿಡ್ತು. ನನ್ನ ಕಾಲ್ ಕೈ ಕಲ್ಸಿ ಕೆಲಸ ಇರಲ್ವಲ್ಲ ಆ ಥರ ಬೇಜಾರು. ಹಿಂಗೆ ಈಗ ಇದನ್ನ ಮತ್ತೆ ಸ್ಕೋಡಾ ರ್ಯಾಪಿಡ್ನ ಕಂಪೇರ್ ಮಾಡಿದ್ರೆ ಯಾವ್ದು ಇಷ್ಟ ಆಯ್ತು ನಿನಗೆ? ನಮ್ ಸ್ಕೋಡಿ ಬೋಡಿನ ಇದಾ? ಸ್ಕೋಡಿ ಬೋಡಿನ ನಿಂಗ್ ಸ್ಕೋಡಿ ಬೋಡಿ ನೆನಪಿದ್ಯಾ ಹಿಂಗ್ ಹೋಗಿತ್ತು ಅಂತ? ಸೊ ನಮ್ಗೆ ನೆನಪಿರೋದೇನು ಅಂದ್ರೆ ಮೈಸೂರು ಹೈವೇಲಿ ನಮ್ಮ ಸ್ಕೋಡಿ ಬೋಡಿ ಹೆಂಗ್ ಹೋಗಿತ್ತು ಅಂದ್ರೆ ಆಲ್ಮೋಸ್ಟ್ 120 ಸ್ಪೀಡ್, 120-130 ಸ್ಪೀಡ್ ಅಲ್ಲ ಸಂಜಯ್, ಸೊಯ್ ಅಂತ ಹೋಗಿ ಅದೊಂಥರ ಸಕ್ಕದಾಗಿತ್ತು ಆ ಫೀಲ್ ಮಾತ್ರ. ಅವನು ಓಡಿಸಿದಾನು ಸ್ಕೋಡಿ ಬೋಡಿನ, ಆ ಒಂದು ಮರೆಯಕ್ಕಾಗಲ್ಲ. ಆ ಸೆಡಾನ್ ಗಾಡೀಲಿ ಅದೊಂದು ಫೀಲ್ ಇರುತ್ತಲ್ಲ, ಡಿಫ್ರೆಂಟ್ ಫೀಲ್. ನಂಗೂ ಸೆಡಾನ್ ಗಾಡಿಗಳೇ ಇಷ್ಟ. ಸೆಡಾನ್ ಅಂದ್ರೆ ಈ ತರ ಗಾಡಿಗಳು ಆಯ್ತಾ, ಎಕ್ಸ್ ಯು ವಿಸ್ ಅಂದ್ರೆ ಏನು ಮಗನೇ ಲೈ ಕಿಲೋಮೀಟರ್ ಕೊಡೋದೆ ಕಮ್ಮಿ ಕಣ, ಅದು ತಿರ್ಸ್ಬಿಡೋ ಬಚ್ಚ ಪ್ಲೀಸ್ ಕಣ ದೇವ್ರು. ಸೆಕೆಂಡ್ಸ್ ಅಲ್ಲೂ ವ್ಯಾಲ್ಯೂ ಇದೆ. ಈಗ ಪ್ರಶಾಂತ್ ಅಣ್ಣ ತೊಗೊಂಡಿರೋ ಸ್ವಿಫ್ಟ್ ಸಕ್ಕದಾಗಿದೆ, ಅದು ಒಳ್ಳೆ ಕಂಡೀಷನ್ ಇದೆ ಅಲ್ಲ ಸಂಜಯ್? ಒಳ್ಳೆ ಕಂಡೀಷನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ತುಂಬ ಒಳ್ಳೆ ಕಂಡೀಷನ್ ಇದೆ. ಸೊ ಈ ತರ ನೋಡಿ ಒಂದು ಪ್ರಾಪರ್ ಪ್ರೈಸಲ್ಲಿ ತೊಗೊಂಡ್ರೆ ಬೆಸ್ಟ್. ಗೈಸ್ ನಮ್ಮ ಅಮ್ಮ ಗಾಡಿ ಸರ್ವಿಸ್ಗೆ ಕೊಡಿರಂತೆ, ಇವನ್ನೆಲ್ಲೋ ಬಿಟ್ಟು ಬಂದಿದ್ದ ಅದು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಕಂಪ್ಲೇಂಟ್ನ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ತಾನಂತೆ ಮೆಕ್ಯಾನಿಕ್ ಅಣ್ಣಂಗೆ. ಹ್ಯಾಂಡಲ್ ಹ್ಯಾಂಡಲ್ ಸ್ಟೇರಿಂಗ್ ಅಲ್ಲ ಬೆಳಗ್ಗೆ ಒನ್ ಬಿಟ್ಬಿಟ್ರೆ ಗಾಡಿ ಬೆಳಗ್ಗೆ ಸ್ಟಾರ್ಟೇ ಆಗಲ್ಲ, ಕಿಕ್ ಕೊಡ್ಬೇಕು. ಏನಿಲ್ಲ ಇಲ್ಲ ಅದಲ್ಲ ಗಾಡಿ ಏನು ಪ್ರಾಬ್ಲಮ್. ಆಮೇಲೆ ಅವ್ರದ್ದು ಬಿಟ್ಟಿದ್ದೇ ಒಂದು ಫಸ್ಟ್ ಕ್ಲಾರಿಟಿ ತಗೋ ಏನಂತ ಹೇಳಿ. ನಮ್ಮ ತಗೊಳ್ಳೇಬೇಕು ಅಂತ ತಗೊಂಡಿರೋ ಗಾಡಿ ಅದು, ಜಗಳ ಆಡಿ ಕಷ್ಟಪಟ್ಟು ನಮ್ಮನೇಲಿ ಒಂದು ಗಾಡಿ ಇರಲಿಲ್ಲ, ಗಾಡಿ ಬೇಕೇ ಬೇಕು ಅಂತ ತಗೊಂಡಿರೋ ಗಾಡಿ ಅದು. ನಾವು ತಗೊಂಡಿದ್ ಗಾಡಿ ನೋಡಿ ಯಾರು ಹೊಟ್ಟೆ ಊರ್ಕೊಂಡು ಸೇಮ್ ಗಾಡಿ ತಗೊಂಡ್ರು, ಯಾರು ಅಂತ ಗೊತ್ತಿಲ್ಲ, ಸೇಮ್ ಗಾಡಿ.
ಸೇಮ್ ಕಲರ್ ಗಾಡಿ ತಗೊಂಡಿದ್ದು, ಸೇಮ್ ಕಲರ್ ಗಾಡಿ ಒಂದು ಒಂದು ವಾರದಲ್ಲಿ ತಗೊಂಡಿದ್ದು. ಹೊಟ್ಟೆ ಉರ್ಕೊಂಡು ಅದೇನು ಹೊಟ್ಟೆ ಹೊರ್ಕೋತಾರ ಜನ, ಯಾಪ ಚಾಲೆಂಜ್ ಇಲ್ಲ. ಗೈಸ್ ನನಗೂ ಬರ್ತ್ಡೇ ಗಳು ಸೆಲೆಬ್ರೇಟ್ ಮಾಡಿ ಮಾಡಿ ಬೇಜಾರ ಆಗ್ಬಿಟ್ಟಿದೆ. ಯಾವ್ದಾದ್ರು ಒಂದ್ ಮದ್ವೆ ಸೆಲೆಬ್ರೇಟ್ ಮಾಡ್ಬೇಕು ಅನಿಸ್ತಾ ಇದೆ. ಗೈಸ್ ಫೈನಲಿ ಈಗ ನಾನು ನಮ್ಮ ಅಪ್ಪ ಅಮ್ಮ ಮೂರು ಜನನೇ ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಇಲ್ಲಿಂದ ಹೊರಡೋಣ. ನಮ್ಮ ಅಮ್ಮ ಗಾಡಿ ಸರ್ವಿಸ್ ಕೊಡ್ತಾರೆ ಈಗ ಅಲ್ವಾ. ನಮ್ ಕಾರೇ ಇಲ್ಲ, ಎಷ್ಟು ದಿನ ಆಯ್ತು ಕಾರಲ್ಲಿ ಕೂತು, ಇವಾಗ ಹೋಗ್ತಾರೆ. ಏನು ತುಂಬಾ ಕಷ್ಟ ನಮ್ ಸಮೀರ್ ಪಾಪ ಡೈಲಿ ಅಂದ್ರೆ ಒಂದು ಅಭ್ಯಾಸ ಆಗ್ಬಿಟ್ರೆ ಕನ್ಫರ್ಟ್. ಆಟೋದೇ ಅರ್ಧ ಕಂಟೆಂಟ್, ಬರೀ ಆಟೋ ಅಲ್ಲೋದೆ ಆಟೋ ಇದು ಆಟೋ ಅಲ್ಲಿ ಬರೀ ಖರ್ಚೆ. ನೋಡ್ರಿ ಹೋಗೋಣ ಮನೆಗೆ.